ಆದರೂ ಕೂಡ ಈ ಒಂದು ಕನ್ನಡಿಗರ ಉದ್ಯೋಗಕ್ಕಾಗಿ ಮಾತನಾಡ್ತಕ್ಕಂಥ ಹೋರಾಟಕ್ಕೆ ನಮಗೆ ಏನಪ್ಪ ಅಂದ್ರೆ ಇವತ್ತಂತ ಖುಷಿ ಏನು ಇವತ್ತು ನಾವು ನಾಡಗಿಟ್ಟು ಆಡ ಅನ್ಕೊಂಡು ಆಡ ಅವರು ದುರ್ಬಲತೆ ಆಗ್ತಾರೆ ಉದ್ಘಾಟನೆ ಅವರು ಅವರು ನಾವು ಸ್ವಾಮಿ ಜೊತೆ ಮಾಡಿಸಿದ್ರು ಆದ್ರೆ ಇವತ್ತು ನಾಡಗಿಟ್ಟ ನಮ್ಮ ಗುರುಗಳಲ್ಲಿ ಆಡಿಸಿ ನೃತ್ಯ ಮಾಡುವಂತ ಒಂದು ಯಾವಾಗಲೇ 20 ವರ್ಷ ಸ್ವಾಮೀಜಿಗಳು ಬಂದಿರುವಂತಹ ವೇದಿಕೆಗಳು ತೇಜಸ್ವಾಮಿ ಸೇರಿದಂಗೆ ಆಗಿರುವುದು ನಮ್ಮ ಆರ್ಯವರು ಸಂತೋಷ್ ಮಾತಾಡುವುದು ಮತ್ತೆ ಬ್ರಹ್ಮಣ್ಣವರು ಸಾಕಷ್ಟು ಜನ ಸ್ವಾಮೀಜಿಗಳ ಈ ಒಂದು ವೇದಿಕೆಗೆ ಬಂದು ಮಾಡ್ತಕ್ಕಂಥ ಹೋರಾಟ ಒಂದು ನ್ಯಾಯಬದ್ಧವಾಗಿದೆ ಕನ್ನಡಿಗಳಲ್ಲಿ ಮಾಡ್ತಕ್ಕಂಥ ಹೋರಾಟ ಅಂತ ಹೇಳಿದ್ದಕ್ಕೆ ನೇರವಾಗಿ ಈಗ ಅವರಿಗೆ ಮತ್ತು ನಂತರ ಅವ್ರ ಮಾತು ಮಾಡಿದರೆ ನಾಡಗಿತ್ತು ಹೇಳ್ತೀನಿ ಈ ಒಂದು ಕಾರ್ಯಕ್ರಮನ ಹೆಚ್ಚಿನ ಗುರುಗಳು ಯಾರು ಇದಕ್ಕೆ ಬೆಂಬಲ ಕೊಡ್ತಾರೆ ಏನು ಮಾಡ್ತಕ್ಕಂಥ ಅವರೇ ಒಂದು ಬಾಯಲ್ಲಿ ಕೇಳಿ ಇವತ್ತು ಈ ಒಂದು ಕಾರ್ಯಕ್ರಮನ ಒಂದು ಮುಗಿಸುವಂತ ಎಲ್ಲರಿಗೂ ನಮಸ್ಕಾರ. ತಾಯಿ ಭುವನೇಶ್ವರಿಯ ಪಾದಾರವಿಂದದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮೊಟ್ಟ ಮೊದಲನೆಯದಾಗಿ ನೆರವೇರತಕ್ಕಂಥ ಎಲ್ಲ ಜನಸ್ತೋಮಕ್ಕೆ ನನ್ನ ಕ್ಷಮಾಪಣೆಯನ್ನು ನೀಡಬೇಕು. ಕಾರಣ ನಾನು ಬಹಳ ತಡವಾಗಿ ಬಂದಿದ್ದೇನೆ. ನಮ್ಮೆಲ್ಲರ ಒಂದು ಸಹನೆಯಿಂದ ಇವತ್ತು ಪರೀಕ್ಷೆ ಮಾಡಬೇಕಾದ ಒಂದು ಅನಿವಾರ್ಯತೆ ಬಂತು. ಕಾರಣಾಂತರದಿಂದ ಇವತ್ತಿನ ದಿವಸ ಹಲವಾರು ಕಾರ್ಯಕ್ರಮದ ಒಂದು ಒತ್ತಡಗಳಿಂದ ನಾನು ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಿಲ್ಲ. ಅದಕ್ಕೆ ಕ್ಷಮೆ ಇರಲಿ. ಈ ಒಂದು ಹೋರಾಟ ಏನು ನಡೀತಾ ಇದೆ, ಸರೋಜಿನಿ ಮಹಿಷಿ ಆಯೋಗ ಜಾರಿಗೆ ಬರಬೇಕು ಅನ್ನತಕ್ಕಂಥದ್ದು ಕಳೆದ 55 ದಿನಗಳಿಂದ ನಮ್ಮ ಕನ್ನಡ ಸಂಘದಲ್ಲಿ ನಾಗೇಶ್ ಅವರು ಮತ್ತು ಮುನಿರಾಜಗೌಡ ಅವರು, ದೇವರಾಜ್ ಅವರು, ವಿಶ್ವನಾಥ್ ಅವರು ಮುಂತಾದ ಎಲ್ಲ ನಾಯಕರು ಸಹ ಇವತ್ತು ಈ ಒಂದು ಹೋರಾಟಕ್ಕೆ ಅಭಿಯಾನಕ್ಕೆ ಮುಂಚೂಣಿಯಲ್ಲಿ ನಿಂತುಕೊಂಡು ನಡೆಸ್ತಾ ಇರತಕ್ಕಂಥದ್ದು ಇದು ರಾಜ್ಯ ಸರ್ಕಾರಕ್ಕೆ ತಲುಪಬೇಕು, ಅವರ ಕಿವಿಗೆ ಇದು ಬೀಳಬೇಕು ಮತ್ತು ಅತ್ಯಂತ ಶೀಘ್ರವಾಗಿ ಈ ಒಂದು ಸರೋಜಿನಿ ಮಹಿಷಿ ಆಯೋಗ ಅನ್ನತಕ್ಕಂಥದ್ದು ವರದಿ ಅನ್ನತಕ್ಕಂಥದ್ದು ಜಾರಿಗೆ ಬರಬೇಕು. ಕಾರಣ ಏನಂದರೆ ಸ್ನೇಹಿತರೆ, ಕಳೆದ 33 ವರ್ಷಗಳಿಂದ ಈ ಒಂದು ಆಯೋಗ ಜಾರಿಗೆ ಬರಬೇಕು ಅಂತ ನಾವು ಹೋರಾಟವೇ ಇಲ್ಲ. 1986 ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಇದನ್ನು ಅವತ್ತಿನ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿದ್ದರು. ಆದರೆ ಅವತ್ತಿನ ಸರ್ಕಾರದಿಂದ ಇವತ್ತಿನ ಯಡಿಯೂರಪ್ಪನವರ ಸರ್ಕಾರದವರು ಸಹ ಸರ್ಕಾರಗಳು ಬರ್ತಾ ಇದೆ, ಸರ್ಕಾರಗಳು ಹೋಗ್ತಾ ಇದೆ, ಪಾರ್ಟಿಗಳು ಬದಲಾಗ್ತಾ ಇದೆ ಮತ್ತು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇದೆ. ಆದರೆ ಯಾವುದೇ ರೀತಿಯಾದಂಥ ಸಕ್ರಿಯವಾದ ಜನಪರವಾದ ನಿರ್ಧಾರ ತಗೊಳ್ಳುವಂಥ ಮನಸ್ತತ್ವವನ್ನು ಇಲ್ಲಿವರೆಗೂ ಯಾರೂ ಸಹ ತೋರಿಸ್ತಾ ಇರುವಂಥದ್ದು ಈ ರಾಜ್ಯ ಕಂಡ ಅತಿ ದೊಡ್ಡ ದುರಂತ ಅಂತ ಹೇಳಬೇಕಾಗುತ್ತೆ. ಇವತ್ತು ಸರೋಜಿನಿ ಮಹಿಷಿ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ. ಕೊನೆ ಪಕ್ಷ ಈ ಒಂದು ಆಯೋಗವನ್ನು ಆ ವರದಿಯನ್ನು ಜಾರಿಗೆ ತಂದಿದ್ದಾದಲ್ಲಿ ಎಲ್ಲೋ ಇರತಕ್ಕಂಥ ಅವರ ಆತ್ಮ ಸಂತೋಷವಾಗಿರುತ್ತೆ. ಜೊತೆಗೆ ಕನ್ನಡಿಗರಿಗೆ ಮೊದಲಿನಿಂದ ನಾವು ಹೇಳ್ಕೊಳ್ತಾ ಬರ್ತಾ ಇದ್ದೀವಿ, ನಾವು ವಿಶಾಲ ಹೃದಯಗಳು, ನಾವು ಸಹಿಷ್ಣುಗಳು, ನಾವು ತಾಳ್ಮೆ ಇರತಕ್ಕಂಥವರು ಅಂತ. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ವಿಶಾಲ ಹೃದಯ, ನಮ್ಮ ತಾಳ್ಮೆ, ನಮ್ಮ ಸಹಿಷ್ಣುತೆಯೇ ನಮಗೆ ಮುಳುವಾಗಿ ಹೋಗಿದೆಯಾ, ಅದೇ ನಮಗೆ ಬಹಳ ದೊಡ್ಡದೊಂದು ದುರಂತವಾಗಿ ಹೋಗಿದೆ ಅಂತ ಅನಿಸುತ್ತೆ. ಮತ್ತು ಸ್ನೇಹಿತರೆ, ಕರ್ನಾಟಕದ ಒಂದು ಪ್ರಗತಿಯನ್ನು ನಾವು ನೋಡಿದ್ದಾಗಲೇ ಒಂದು ಕ್ಷಣ ನಾವು ಒಂದಷ್ಟು ಸಮಯವನ್ನು ತೆಗೆದುಕೊಳ್ತೀನಿ. ಕೆಲವೊಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳಾಗಿರ್ಬೋದು, ಆದರೂ ಸಹ ಮತ್ತೊಮ್ಮೆ ನಿಮಗೆ ಹಂಚಿಕೊಳ್ತಕ್ಕಂಥದ್ದು ಪ್ರಸ್ತುತ ತುಂಬ ಸಂದರ್ಭೋಚಿತ ಆಗಿರೋದು ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ಹಲವಾರು ಮೊದಲುಗಳನ್ನು ಕಂಡಿರತಕ್ಕಂಥ ಒಂದು ನಾಡು. ನಾವು ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ಹೋದರೆ ನಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಮೊದಲುಗಳು, ಎಷ್ಟೆಲ್ಲ ಫಸ್ಟ್ಸ್ನ ಈ ಒಂದು ರಾಜ್ಯ ಕಂಡಿದೆ ಅನ್ನೋದಂಥದ್ದು. 2004 ಇಂಡಿಯಾ ಟುಡೇನಲ್ಲಿ ಒಂದು ವರದಿ ಬರುತ್ತೆ, ಸ್ಟೇಟ್ ಆಫ್ ಸ್ಟೇಟ್ಸ್ ಅಂತ, ಎಲ್ಲ ರಾಜ್ಯಗಳ ಒಂದು ಪರಿಸ್ಥಿತಿ ಹೇಗಿದೆ ಅಂತ. ಅದರಲ್ಲಿ ಅವರು ಹೇಳ್ತಾರೆ ಇವತ್ತು ಅಭಿವೃದ್ಧಿ ಇಲ್ಲಾಗ್ಬೋದು, ಬೇರೆ ರೀತಿಯಾದಂಥ ಒಂದು ಎಲ್ಲ ಒಂದು ಮಾಪಕಗಳು ಏನಿದೆ ಅದೆಲ್ಲದರಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಹಲವಾರು ವರ್ಷಗಳ ಹಿಂದೆ ಹೋದರೆ ಕರ್ನಾಟಕ ಮೊಟ್ಟ 1ನೇ ಸ್ಥಾನದಲ್ಲಿತ್ತು. ಮೊಟ್ಟ ಮೊದಲನೇ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಕರ್ನಾಟಕದಲ್ಲಿ. ಮೊಟ್ಟ ಮೊದಲನೇ ಬಾರಿಗೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂಥ ಶಾಲಾ ವ್ಯವಸ್ಥೆ ಮಾಡಿರತಕ್ಕಂಥದ್ದು ಕರ್ನಾಟಕದಲ್ಲಿ. ಮೊಟ್ಟ ಮೊದಲನೇ ಬಾರಿಗೆ ಹೆಣ್ಣು ಮಕ್ಕಳಿಗೆ ಕಾಲೇಜಿನ ವ್ಯವಸ್ಥೆ, ಪ್ರತ್ಯೇಕವಾದಂಥ ಕಾಲೇಜು ವ್ಯವಸ್ಥೆ ಮಾಡಿರತಕ್ಕಂಥದ್ದು ಕರ್ನಾಟಕದಲ್ಲಿ. ಅದೇ ಪ್ರಕಾರ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನತಕ್ಕಂಥದ್ದು ಏನಿದೆ ಇದನ್ನು ಪರಿಪೂರ್ಣವಾಗಿ ಯಶಸ್ವಿಯಾಗಿ ಅನುಭವಿಸಿರತಕ್ಕಂಥ ಮೊದಲನೇ ರಾಜ್ಯ ಇಡೀ ಭಾರತದಲ್ಲಿ ಇದ್ದರೆ ಅದು ಕರ್ನಾಟಕ ಆಗಿರುತ್ತೆ. ಅದೇ ಪ್ರಕಾರ ಹೇಳ್ತಾ ಹೋದರೆ ಸ್ನೇಹಿತರೆ, ಹಲವಾರು ಮೊದಲುಗಳು, ಹಲವಾರು ವಿಶೇಷತೆಗಳು, ಒಂದು ಸಣ್ಣ ಒಂದು ನಗರವನ್ನು ಡೆವಲಪ್ ಮಾಡತಕ್ಕಂಥದ್ದಾಗ್ಬೋದು, ಒಂದು ರಸ್ತೆಯ ನಿರ್ಮಾಣ ಕಾರ್ಯ ಆಗ್ಬೋದು, ಅಥವಾ ಒಂದು ಒಳಚರಂಡಿ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ಒಂದು ಅಗಲವಾಗಿರ್ತಕ್ಕಂಥ ರಸ್ತೆಗಳು, ಕನ್ಸರ್ವೆನ್ಸಿ ರಸ್ತೆಗಳನ್ನ ಚಾಮರಾಜಪೇಟೆ ಒಂದು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೂಢಿಗೆ ತಂದಿರತಕ್ಕಂಥದ್ದು ಕರ್ನಾಟಕ ಆಗಿರುತ್ತೆ. ಈ ರೀತಿ ಹಲವಾರು ಮೊದಲುಗಳನ್ನು, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಕರ್ನಾಟಕ ಇವತ್ತು ಅಭಿವೃದ್ಧಿಯಲ್ಲಿ ಹಿಂದಿದೆ ಅಂತ
ಯಾವುದೋ ಒಂದು ಸಮಿತಿ ಕೊಡ್ತಕ್ಕಂಥ ವರದಿ ನಮ್ಗೆ ಹೇಳ್ತೇವೆ ಅಂತಂದರೆ ಇದಕ್ಕೆ ಕಾರಣ ಏನು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಕಾರಣ ಏನು ಅಂತಂದರೆ ನಮ್ಮ ಅಭಿವೃದ್ಧಿಯೇ ನಮಗೆ ಶಾಪವಾಗಬಹುದು. ನಾವು ಬೆಳೀತಾ ಬೆಳೀತಾ ನಮ್ಮನ್ನು ನಾವು ಅಭಿವೃದ್ಧಿಯ ಪಥದ ಕಡೆಗೆ ಹೋಗ್ತಾ ಹೋಗ್ತಾ ದೇಶದ ಎಲ್ಲ ಜನರಿಗೂ ಸಹ ಕರ್ನಾಟಕದ ಕಡೆಗೆ ಕಂಡುಬಿತ್ತು. ಸುಭಿಕ್ಷವಾದ ನಾಡು, ಸುರಕ್ಷಿತವಾಗಿರ್ತಕ್ಕಂಥ ನಾಡು, ಇಲ್ಲಿದ್ದರೆ ನಮಗೆ ಜೀವನಕ್ಕೆ ತೊಂದರೆ ಇಲ್ಲ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳುಗಳಿಗೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಇಲ್ಲಿ ಭಯೋತ್ಪಾದಕರ ತೊಂದರೆ ಇಲ್ಲ, ನಕ್ಸಲೈಟ್ಗಳ ತೊಂದರೆ ಇಲ್ಲ, ಬಾಂಬ್ಗಳ ಒಂದು ಸಮಸ್ಯೆ ಇಲ್ಲ, ಗಡಿಗಳ ಒಂದು ಸಮಸ್ಯೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಜಾತಿ ಭೇದಗಳಿಲ್ಲ, ಯಾವುದೇ ರೀತಿಯಾದ ಒಂದು ಗಲಾಟೆ ಘರ್ಷಣೆಗಳಿಲ್ಲ, ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ನಾಡು ಅಂತ ಹೇಳಿ ದೇಶದ ಎಲ್ಲ ಮೂಲೆಯಲ್ಲಿರತಕ್ಕಂಥವರು ಸಹ ಕರ್ನಾಟಕಕ್ಕೆ ಬಂದು ಇಲ್ಲಿ ಜಾಂಡಾ ಹೂಡಿ ಇಲ್ಲಿ ಅವರು ಒಂದು ತಮ್ಮದೇ ಆದಂತಹ ಒಂದು ಪ್ರಾಪರ್ಟಿಗಳನ್ನು ನೋಡ್ಕೊಳ್ತಕ್ಕಂಥದ್ದಾಗ್ಬೋದು ಅಥವಾ ನಾಗರಿಕತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು. ಇದೆಲ್ಲ ಮಾಡ್ತಾ ಮಾಡ್ತಾ ಮೂಲಭೂತವಾಗಿ ಇರತಕ್ಕಂಥ ನಾಗರಿಕರು ಯಾರಿದ್ದಾರೆ, ಮೂಲ ಕನ್ನಡಿಗರು, ಅವರಿಗೆ ಇವತ್ತು ಸಮಸ್ಯೆ ಬಂದಿದೆ. ಎಲ್ಲಿ ಎಲ್ಲಿವರೆಗೂ ನಾವು ಒಪ್ಕೋಬೇಕು, ಎಲ್ಲಿವರೆಗೂ ಅತಿಥಿ ದೇವೋಭವ ಅನ್ನೋ ಮಾತನ್ನು ಹೇಳಬೇಕು, ಅತಿಥಿಯೇ ನಮ್ಮ ಮನೆಯವನಾಗಿ ನಮ್ಮನ್ನು ಹೊರಗಡೆ ತಳ್ಳಿಸ್ಕೊಂಡ ಒಂದು ಸಂದರ್ಭ ಬರೋವರೆಗೂ ಅನ್ನೋ ಪ್ರಶ್ನೆನ ಇವತ್ತು ನಾವೆಲ್ಲರೂ ಕೇಳಲೇಬೇಕು. ಸ್ನೇಹಿತರೆ, ನಿಮಗೆಲ್ರಿಗೂ ಒಂದು ಒಂಟೆ ಕತೆ ಗೊತ್ತಿರುತ್ತೆ. ಒಬ್ಬ ವರ್ತಕ ಒಂದು ಒಂಟೆಗೆ ಸ್ನಾನ ಕೊಟ್ಟಂತೆ. ಹೊರಗಡೆ ಇದ್ದಂಥ ಒಂದು ಒಂಟೆ ಬೇರೆಯಲ್ಲಿದ್ದಾಗ ಆ ವರ್ತಕನ ಬಂದು ಕೇಳ್ಕೊಳ್ತಂತೆ, ಅಯ್ಯ ವರ್ತಕ ನನಗೆ ಜಾಗ ಇಲ್ಲ, ಮರಳುಗಾಡು, ಮಳೆ ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ಸ್ವಲ್ಪ ಜಾಗ ಕೊಡು ನನಗೆ ಅಂತ ಹೇಳಿದಾಗ ಒಂದು ತಲೆ ಮಾತ್ರ ಒಳಗಡೆ ಇಟ್ಕೊಡ್ತೀನಿ ಅಂತ ಹೇಳ್ತಂತೆ ಒಂಟೆ. ಆಮೇಲೆ ಎರಡು ಕಾಲುಗಳ ಮಾತ್ರ, ಮುಂಗಾಲನ್ನು ಮಾತ್ರ ಒಳಗಡೆ ಇಡ್ತೀನಿ ಅಂತಂತೆ. ಆಮೇಲೆ ಮುಂಗಾಲುಗಳನ್ನು ಒಳಗಡೆ ಇಡ್ತೀನಿ ಅಂತಂತೆ. ಆಮೇಲೆ ತಾನೇ ಪೂರ್ತಿಯಾಗಿ ಬಂತು ವರ್ತಕನಿಗೆ ಹೊರಗಡೆ ತಗೊಂಡ್ಬಿಡ್ತಂತೆ. ಆ ಡೇರೇನೆ ನನ್ನದು, ಇದು ನಂದೆ ಆಸ್ತಿ ಅಂತ ಹೇಳಿ ಒಂದು ಇದ್ದಿದ್ದನ್ನು ಕಸಿದುಕೊಳ್ತಕ್ಕಂಥ ಒಂದು ಒಂದು ಪ್ರಯತ್ನವನ್ನು ಮಾಡ್ತಂತೆ. ಇವತ್ತಿಗೂ ಸಹ ಆ ರೀತಿ ನಡೀತಾ ಇದೆ ನಮ್ಮ